ಸೀಟನ್ನು ನಮಗೆ ಕೊಟ್ರು. 104 ಸೀಟು ಬಿಜೆಪಿಗೆ ಕೊಟ್ರು. ನಾವು ಬಿಜೆಪಿನ ದೂರ ಇಡಬೇಕು ಅಂತ ಒಂದೇ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಜನತಾದಳದವ್ರ ಜೊತೆ ನಾವು ಬೇಷರತ್ತಾಗಿ ಅವ್ರಿಗೆ ಬೆಂಬಲವನ್ನು ಕೊಟ್ಟು ಅಧಿಕಾರ ಕೊಟ್ಟರು ಕೂಡ ಅಧಿಕಾರ ಅವ್ರ ಕೈಯಲ್ಲಿ ಉಳಿಸ್ಕೊಳಕ್ ಆಗ್ಲಿಲ್ಲ. ನಾನು ಒಂದು ಪ್ರಶ್ನೆಯನ್ನು ನಿಮಗೆ ಕೇಳಲಿಕ್ಕೆ ಮುಂದೆ ನಿಂತಿದ್ದೇನೆ. ಈ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲೆ ಮಂಗಳೂರು ಜಿಲ್ಲೆಯಲ್ಲಿ ಒಬ್ಬ ಶಾಸಕನ ಬಿಟ್ಟು ಈ ಕರಾವಳಿ ಪ್ರದೇಶದಲ್ಲಿ ಎಲ್ಲ ಬಿಜೆಪಿ ಶಾಸಕರನ್ನು ಆಯ್ಕೆ ಮಾಡಿದ್ರಿ, ತಮ್ಮ ಜೀವನದಲ್ಲಿ ಏನಾರು ಒಂದು ಬದಲಾವಣೆ ಆಗಿದೆಯಾ ಅನ್ನೋದನ್ನ ನಿಮ್ಗೆ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಿಮ್ಮ ಜೀವನ ಯಾರು ಬಿಜೆಪಿಗೆ ಬೆಂಬಲ ಕೊಟ್ರು, ಯಾರು ವರ್ತಕರು ಬೆಂಬಲವನ್ನು ಕೊಟ್ರು, ಯಾವ ಸಮುದಾಯ ಅವರ ಪರ ನಿಂತ್ಕೊಂಡ್ರು, ಯಾರಿಗೂ ಕೂಡ ಬೆಂಬಲವಾಗಿ ಸರ್ಕಾರ ನಿಂತ್ಕೊಳ್ಳಕ್ಕಾಗ್ಲಿಲ್ಲ. ಇದನ್ನು ತೀರ್ಮಾನ ಮಾಡಿ ಇವತ್ತು ಬಿಜೆಪಿಯ ಅಣೆಕಟ್ಟು ಒಡೆದೋಗಿದೆ, ನಾನು ಮೊನ್ನೆ ಬೈಂದೂರಿಗೆ ಹೋಗಿದ್ದೆ. ಬೈಂದೂರಲ್ಲಿ ಒಂದು ದೊಡ್ಡ ಸಭೆಯನ್ನ ಕೊಲ್ಲೂರು ಮುಖಾಂಬಿಕೆ ಅಷ್ಟು ಮಾಡಿ ದೊಡ್ಡ ಸಭೆಯನ್ನು ಉದ್ದೇಶಿಸಿ ಮಾತಾಡಿದ್ರು. ಸುಮಾರು 3,000 ಕಾರ್ಯಕರ್ತರು ಮುಖಂಡಗಳು ಕೇಸರಿ ಶಾಲ್ ಹಾಕೊಂಡು ಬಂದು ನಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಜೊತೆ ಉಳ್ಕೊಳ್ತೇವೆ, ಈ ಬಿಜೆಪಿನ ತೊಗಲ್ಸೇವೆ ಅಂತ ಹೇಳಿ ಬಂದು ಸಂಕಲ್ಪ ಮಾಡಿ ಪಕ್ಷಕ್ಕೆ ಸೇರಿದ್ರು. ನನಗೆ ವಿಶ್ವಾಸ ಇದೆ. ಉಡುಪಿಗೆ ಬಂದೆ, ಉಡುಪಿಲೂ ಅದೇ. ನಾನು ಅಂಗಡಿಗೆ ಹೋದೆ, ಅಲ್ಲೂ ಇದನ್ನೆಲ್ಲ ಕಂಡೆ. ಇವತ್ತು ನನಗೆ ವಿಶ್ವಾಸ ಇದೆ, ಈ ಜನಸಮೂಹ ಈ ಬದಲಾವಣೆಯನ್ನು ನೋಡಿದ್ರೆ ಈ ರಾಜ್ಯದಲ್ಲಿ ಬಿಜೆಪಿಯ ನಾಯಕರುಗಳು ತಮ್ಗೆಲ್ಲ ಗೊತ್ತಿದೆ, ಯಾರನ್ನು ಕೂಡ ಆಪರೇಷನ್ ಕಮಲಕ್ಕೆ ಪ್ರಯತ್ನ ಮಾಡಲಿಲ್ಲ. ಆದ್ರೆ ಈ ರಾಜ್ಯದಲ್ಲಿ ಒಂದು ಪ್ರಸಕ್ತ ಅಧಿಕಾರ ಇದೆ, ಯಾರಿಗೂ ಕೂಡ ರೈತರಿಗೆ ಆದಾಯವನ್ನು ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು, ಅವರ ಬದುಕಿನಲ್ಲಿ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರು. ನುಡಿದಂತೆ ನಡೆಯಕ್ ಆಗ್ಲಿಲ್ಲ. 600 ಭರವಸೆಯನ್ನು ಕೊಟ್ಟು 550 ಭರವಸೆಗಳನ್ನ ಈಡೇರಿಸಕ್ ಆಗ್ಲಿಲ್ಲ. ಕಾಂಗ್ರೆಸ್ ಪಕ್ಷ ದಿನ ಒಂದೊಂದು ಪ್ರಶ್ನೆ ಕೇಳ್ತಾ ಇದೆ, ಬಿಜೆಪಿ ಅವರೇ ನಿಮ್ಗೆ ಉತ್ತರ ಇದೆಯೇ ಅಂತ. ಯಾವುದಕ್ಕೂ ಕೂಡ ಅವ್ರ ಉತ್ತರವನ್ನು ಕೊಡಕ್ ಆಗ್ತಾ ಇಲ್ಲ. ಅದಕ್ಕೆ ಇವತ್ತು ಜನ ನನ್ನನ್ನ ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಒಂದು ಕಷ್ಟ ಕಾಲದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಪಕ್ಷದ ಜವಾಬ್ದಾರಿಯನ್ನು ಕೊಟ್ಟು ನಿಮ್ಮ ಮುಂದೆ ಇಟ್ರು. ಒಂದು ದಿನ ನಾನು ಮಲಗಲಿಲ್ಲ, ಮಲಗಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಆ ಶಕ್ತಿಯಿಂದ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಾವೆಲ್ಲ ಒಗ್ಗಟ್ಟಿನಿಂದ ನಿಮ್ಮೆಲ್ಲ ಆಶೀರ್ವಾದದಿಂದ ಇವತ್ತು ಕಾಂಗ್ರೆಸ್ ಬರ್ತದೆ ಅಂತೇಳಿ ಹಿಂಡ್ ಹಿಂಡಾಗಿ ನಾಯಕರುಗಳು ಇದು ಕಾಂಗ್ರೆಸ್ ಸೇರ್ಲಿಕ್ಕೆ ಇವತ್ತು ಬರ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ ಅವರು 6 ಬಾರಿ ಶಾಸಕರು, 30 ವರ್ಷಗಳ ಕಾಲ ಪಕ್ಷದ ವಿರೋಧ ಪಕ್ಷದ ನಾಯಕರು, ಬಿಜೆಪಿ ಅಧ್ಯಕ್ಷರು, ಸ್ಪೀಕರ್ ಅವರು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವರು, ಮುಖ್ಯಮಂತ್ರಿ ಆಗಿದ್ದಂತೂ ಸೌರಿ ಅವರು 5 ವರ್ಷಗಳ ಕಾಲ ಇನ್ನ ಅವ್ರಿಗೆ MLC ಇತ್ತು. ಪುಟ್ಟಣ್ಣ ರಾಜನಗರದಲ್ಲಿ 5 ವರ್ಷಗಳ ಕಾಲ MLC ಇತ್ತು. ಬಾಬುರಾವ್ ಚಿಂಚನಸೂರ್ ಅವರು, ಹೀಗೆ ಅನೇಕ ನಾಯಕರು ಅಧಿಕಾರ ಇದ್ರು ಕೂಡ ಅವರು ಬಿಜೆಪಿನ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರೆ ಅಂತ ಹೇಳಿದ್ರೆ ದಡ್ಡ ಅವರು ಇದನ್ನ ತಾವು ಆಲೋಚನೆ ಮಾಡಬೇಕು. ನಾನು ಇವತ್ತೆಲ್ಲ ಬಿಜೆಪಿಯ ನಾಯಕರುಗಳಿಗೆ, ಕಾರ್ಯಕರ್ತರಿಗೆ, ಮತದಾರರಿಗೆ ತಮ್ಮ ಮುಖಾಂತರ ಮನವಿ ಮಾಡಿಕೊಳ್ತಾ ಇದ್ದೇನೆ. ನಿಮ್ಮ ಭವಿಷ್ಯ 5 ವರ್ಷದಲ್ಲಿ 4 ವರ್ಷ ನಿಮ್ಗೆ ಡಬಲ್ ಇಂಜಿನ್ ಸರ್ಕಾರ ಇತ್ತು. ನಿಮ್ಮ ಬದುಕಿನಲ್ಲಿ ಯಾವ್ದಾದ್ರು ಒಂದು ಚೂರು ಬದಲಾವಣೆ ಇದ್ರೆ, ನಿಮ್ಮ ಆಡಳಿತದಲ್ಲಿ ಒಂದು ಚೂರು ಬದಲಾವಣೆ ಇದ್ರೆ ಇವತ್ತು ಕರ್ನಾಟಕ ರಾಜ್ಯ ಒಂದು ದೊಡ್ಡ ಭ್ರಷ್ಟ ರಾಜ್ಯ ಅಂತೇಳಿ, ಕಳಂಕಿತ ರಾಜ್ಯ ಅಂತೇಳಿ ಇವತ್ತು ಹೆಸರು ಬಂದಿದೆ. ನಾನು ಬಿಜೆಪಿ ನಾಯಕರುಗಳಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. 10 ಲಕ್ಷ ಕೋಟಿ ರೂಪಾಯಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ಗೆ ಬಂತು ಅಂತೇಳಿ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿ ಘೋಷಣೆ ಮಾಡಿದ್ರು. ನಾನು ನಿಮಗೆ ಪ್ರಶ್ನೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಕರಾವಳಿ ಪ್ರದೇಶ, ಮಲ್ನಾಡು, ಈ ಒಂದು 30 ಸೀಟ್ ಇದೆ, ಎಲ್ಲ ಒಂದು 3 ಸೀಟ್ ಬಿಟ್ರೆ ಬಿಜೆಪಿ ಅವ್ರು ಗೆದ್ದಿದ್ದಾರೆ. ಎಂತ ಯಾಕೆ ಇಂಥ ಒಂದು ಪವಿತ್ರವಾದಂತ ಭೂಮಿಲಿ, ಧಾರ್ಮಿಕವಾದಂತ ಪೂರ್ತಿ ಭೂಮಿಲಿ, ಶೈಕ್ಷಣಿಕವಾಗಿ ಶಕ್ತಿ ಇರುವಂತ ಭೂಮಿಲಿ, ಈ ಪ್ರವಾಸ ಕೇಂದ್ರದಲ್ಲಿ
ಯಾರು ಕೂಡ ಬರೀ 500 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಬರಲಿಲ್ಲ ಅನ್ನೋ ಒಂದು ಪ್ರಶ್ನೆಯನ್ನ ಇವತ್ತು ಬಿಜೆಪಿಯ ನಾಯಕರುಗಳು ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಉದ್ಯೋಗವನ್ನೇ ಸೃಷ್ಟಿಗೋಸ್ಕರ ಇವತ್ತು ನೀವೆಲ್ಲ ವಲಸೆ ಹೋಗ್ತಾ ಇದ್ದೀರಿ, ದುಬೈಗೆ ಹೋಗ್ತಾ ಇದ್ದೀರಿ, ಸೌದಿಗೆ ಹೋಗ್ತಾ ಇದ್ದೀರಿ, ಬೆಂಗಳೂರಿಗೆ ಹೋಗ್ತಾ ಇದ್ದೀರಿ, ಇವತ್ತು ಬಾಂಬೆಗೆ ಹೋಗ್ತಾ ಇದ್ದೀರಿ. ಕಾಂಗ್ರೆಸ್ ಪಕ್ಷ ಪ್ರಜಾಧ್ವನಿಗೆ ಬಂದಂತ ಸಂದರ್ಭದಲ್ಲಿ ನಿಮಗೆ ಮಾತು ಕೊಟ್ಟಿದ್ದೇವೆ. ಏನು ಮಾತು? ಈ ಕರಾವಳಿ ಒಂದು ಪ್ರತ್ಯೇಕವಾದಂತಹ ನಿಗಮವನ್ನು ಸ್ಥಾಪನೆ ಮಾಡ್ತೇವೆ, ಇದು ನಮ್ಮ ಸಂಕಲ್ಪ. ಇದರ ಜೊತೆಗೆ ಇಡೀ ಕರಾವಳಿ ಪ್ರದೇಶದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ, ಏನು ಈ ಒಂದು ಕರಾವಳಿ ಪ್ರದೇಶದಲ್ಲಿ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡೋ ಜೊತೆಗೆ ಪ್ರವಾಸಿ ಕೇಂದ್ರವನ್ನು ಮಾಡಲಿಕ್ಕೆ, ನೀವೆಲ್ಲ ವಲಸೆ ಹೋಗೋದನ್ನು ತಪ್ಪಿಸಲಿಕ್ಕೆ ಒಂದು ಪ್ರತ್ಯೇಕವಾದಂತಹ ಕರಾವಳಿ ಪ್ರದೇಶಕ್ಕೆ ಒಂದು ಪಾಲಿಸಿಯನ್ನು ಮಾಡಿ ಇವತ್ತು ಕೇರಳ, ಗೋವಾಲಿ, ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಒಂದು ಪಾಲಿಸಿ ಇದೆ ಆ ಪಾಲಿಸಿಯನ್ನು ತಂದು ಇಲ್ಲೇ ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಬದ್ಧವಾಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇನ್ನು ಅನೇಕ ವಿಚಾರಗಳನ್ನ ನಮ್ಮ ನಾಯಕರು ತಿಳಿಸ್ತಾರೆ. ಈಗಾಗಲೇ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, 4 ಗ್ಯಾರಂಟಿ ಘೋಷಣೆ ಮಾಡಿದ್ದೇವೆ, ಇನ್ನೊಂದು ಗ್ಯಾರಂಟಿಯನ್ನ ಈಗ ರಾಹುಲ್ ಗಾಂಧಿ ಅವರು ತಮ್ಮ ಮುಂದೆ ಇಡ್ತಾ ಇದ್ದಾರೆ. ಇವತ್ತು ನಿಮ್ಮ ಮನೆ ಬೆಳಗಬೇಕು, ನಿಮ್ಮ ಮನೆ ಬೆಳಗಬೇಕು, ನಿಮ್ಮ ಮನೆ ಕತ್ತಲಿನ ಬೆಳಕಾಗಬೇಕು. ಬೆಲೆ ಗಗನಕ್ಕೆ ಹೋಗಿದೆ, ಆದಾಯ ಪಾತಾಳಕ್ಕೆ ಹೋಗಿದೆ. ಇಂತಹ ಸಂದರ್ಭದಲ್ಲಿ ನಿಮ್ಮ ಜ್ಯೋತಿ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನ ಶಕ್ತಿ ಸ್ವರೂಪಶ್ಚ ದೀಪ ಜ್ಯೋತಿ ಪ್ರಕಾಶಿತಂ. ತಮ್ಮೆಲ್ಲರೂ ಕೂಡ ಮಂಗಳವಾಗಲಿ ಶುಭವಾಗಲಿ ಅಂತ ಹೇಳಿ 200 ಯೂನಿಟ್ ವರೆಗೂ 1500 ರೂಪಾಯಿ ಆಗ್ತದೆ. ಮುಂದಕ್ಕೆ ನೀವು ಯಾರು ಕೂಡ ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡಕ್ ಬರುವುದಿಲ್ಲ, ಇದು ನಮ್ಮ ನಿಶ್ಚಿತವಾದಂತಹ ಗೃಹ ಜ್ಯೋತಿ. ಎರಡನೇದು ಹೆಣ್ಣು ಕುಟುಂಬದ ಕಣ್ಣು, ಆರ್ಥಿಕವಾಗಿ ಶಕ್ತಿ ಕೊಡಬೇಕು ಆ ತಾಯಿಗೆ ಮನೆ ಉದ್ಧಾರ ಮಾಡಲಿಕ್ಕೆ. ಇವತ್ತು ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಹೇಳಿದ್ರು, ಬಾಯೋ ಬೇನೋ ನೋಡಿ ಗ್ಯಾಸ್ಗೆ ನಮಸ್ಕಾರ ಮಾಡಿ, ಗ್ಯಾಸ್ ನಮಸ್ಕಾರ ಮಾಡಿ ಹೋಗಿ ಓಟ್ ಅಂತ. 1500 ರೂಪಾಯಿದ್ದು ಇವತ್ತು 2000 ರೂಪಾಯಿ ಆಗಿದೆ. ಇದಕ್ಕೆ ಏನು ಮಾಡಬೇಕು? ಇದಕ್ಕೆ ನಮ್ಮ ರಾಹುಲ್ ಗಾಂಧಿ ಅವರು ನಮಗೆ ದೀಕ್ಷೆ ಕೊಟ್ಟರು, ರಾಹುಲ್ ಗಾಂಧಿ ದೀಕ್ಷೆ ಕೊಟ್ಟರು. ಆಗ ಪ್ರಿಯಾಂಕಾ ಗಾಂಧಿ ಅವರು ಬೆಂಗಳೂರು ಬಂದ್ರು, ನಾನಾಯ್ಕೆ ಕಾರ್ಯಕ್ರಮ ಕೇಳಿದ್ರು, ಎಲ್ಲರ ಹೆಣ್ಮಕ್ಳಿಗೆ 2000 ರೂಪಾಯಿ, ವರ್ಷಕ್ಕೆ 24,000 ರೂಪಾಯಿ, 5 ವರ್ಷಕ್ಕೆ 2,00,000 ರೂಪಾಯಿ ಬರೀ ಹೆಣ್ಮಕ್ಳಿಗೆ ಆಗುವಂತ ತೀರ್ಮಾನ ಬಿಜೆಪಿ ಯಾಕಿಂತ ತೀರ್ಮಾನ ಮಾಡಲಿಲ್ಲ? 15ನೇ ತಾರೀಕು ಪೇಪರ್ ತೆಗೆದು ನೋಡಿ, ಇವತ್ತು ಪ್ರಧಾನಮಂತ್ರಿ ಹೇಳಿದ್ದಾರೆ ಇವೆಲ್ಲ ಆಗುದಿಲ್ಲ ಈ ಗ್ಯಾರಂಟಿ ಅಂತ ಹೇಳಿದ್ದಾರೆ. ನಾನು ಹೇಳ್ತಾ ಇದ್ದೇನೆ, ನಾನು ಸಿದ್ದರಾಮಯ್ಯನವರಿಬ್ರು ಕೂಡ ಗ್ಯಾರಂಟಿ ಚೆಕ್ ಗೆ ಸೈನ್ ಹಾಕಿದ್ದೇವೆ. ನಾವು ನುಡಿದಂತೆ ನಡೀಲಿಲ್ಲ ಅಂದ್ರೆ ಮುಂದಕ್ಕೆ ನಿಮ್ ಮುಂದೆ ಓಟ್ ಕೇಳಕ್ ಬರಲಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದು ನಮ್ಮ ಬದ್ಧತೆ. ಇವತ್ತು ಇನ್ನ ಬಹಳ ವಿಚಾರಗಳನ್ನ ನಮ್ಮ ನಾಯಕರುಗಳು ಹಂಚಿಕೊಳ್ತಾರೆ. ನನಗೆ ವಿಶ್ವಾಸ ಇದೆ, ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆ, ಈ ಕರಾವಳಿ ಪ್ರದೇಶ, ಈ ಉಡುಪಿಲಿ ನಿಮ್ಮ ಶಕ್ತಿ ಇವತ್ತು ಬಿಜೆಪಿ ಬಹಳ ಕೆಟ್ಟೆ ಒಡೆದೋಗಿದೆ. ಇವತ್ತು ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ, ಅವರೇನೋ ಬರೀ ಭಾವನೆ ಮೇಲೆ ಹೋಗ್ತಾ ಇದ್ದಾರೆ, ನಾವು ಬದುಕಿನಲ್ಲಿ ಹೋಗ್ತಾ ಇದ್ದೀವಿ. ನಿಮ್ಮ ಹೊಟ್ಟೆ ತುಂಬಬೇಕು, ಹಸ್ಕೊಂಡಿರಬಾರ್ದು. ಆ ದಿಟ್ಟಿನಲ್ಲಿ ನಾವು ಆಲೋಚನೆಯನ್ನು ನಾವು ಮಾಡ್ತಾ ಇದ್ದೇವೆ. ಬಂಧುಗಳೇ, ನಿಮ್ಮ ಸೇವೆಗೆ ಒಂದು ಭ್ರಷ್ಟ ರಹಿತ ಸರ್ಕಾರ, ಈ 40% ಸರ್ಕಾರ ಕಿತ್ತೋಗಿ ಅಂತ ಸಂಕಲ್ಪ ನೀವು ಮಾಡಬೇಕು. ಮನೆಮನೆಗೂ ನಮ್ಮ ಗ್ಯಾರಂಟಿ ಕಾರ್ಡ್ ಅನ್ನು ಮುಟ್ಟಿಸಬೇಕು, ಇದು ನಿಮ್ಮ ನಿಶ್ಚಿತ. 200 ಯೂನಿಟ್ ಉಚಿತ, 2000 ರೂಪಾಯಿ ಖಚಿತ, ಇದು ನಮ್ಮ ಇದನ್ನಲ್ಲದೆ ಈಗಾಗಲೇ ನಮ್ಮ ಅನ್ನ ಭಾಗ್ಯ ವಿಚಾರವನ್ನ ಮನೆಗೂ ಜನತವಾಗಿದ್ದೇವೆ. ಯುವಕರ ವಿಚಾರವನ್ನು ಕೂಡ ಅವರು ಪ್ರಸ್ತಾವನೆಯನ್ನು ಮಾಡ್ತಾರೆ. ತಮಗೆ ಬದ್ಧತೆ ಇರಲಿ, ವಿಶ್ವಾಸ ಇರಲಿ, ನಿಮ್ಗೆ ಶಕ್ತಿ ಕೊಟ್ಟು ನಿಮ್ಗೆ ಅಗೌರವವನ್ನು ತಂದ ರೀತಿಯಲ್ಲಿ ಒಂದು ಉತ್ತಮವಾದ ಆಡಳಿತವನ್ನು ನಾವು ಕೊಡ್ತೇವೆ. ನಿಮ್ಮ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇರಲಿ. ನಿಮ್ಮ ಗೌರವಕ್ಕೆ, ನಿಮ್ಮ ಮತಕ್ಕೆ ಯಾವ ರೀತಿ
ಚ್ಯುತಿ ಬರೆದ ರೀತಿಯಲ್ಲಿ ಒಂದು ಆಡಳಿತವನ್ನು ಕೊಡ್ತೇವೆ. ಒಗ್ಗಟ್ಟಿನಿಂದ ನಿಮ್ಮ ಸೇವೆಯನ್ನು ಮಾಡ್ತೇವೆ. ನಮ್ಮ ಎಲ್ಲ ಅಭ್ಯರ್ಥಿಗಳನ್ನ ಗೆಲ್ಸುವಂತ ಕೆಲಸ ತಾವು ಮಾಡಬೇಕು ಅಂತ ಹೇಳಿ ತಮ್ಮನ್ನು ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬೋಲೋ ಭಾರತ್ ಮಾತಾ ಕಿ, ಸೋನಿಯಾ ಗಾಂಧಿ ಕಿ, ರಾಹುಲ್ ಗಾಂಧಿ ಕಿ, ಮಲ್ಲಿಕಾರ್ಜುನ್ ಖರ್ಗೆ ಕಿ, ಜೈ ಹಿಂದ್. ವಂದನೆಗಳು ಸರ್. ಕೋಮುವಾದ, ಜೀವನೋಪಾಯದ ನಾಶದ ವಿರುದ್ಧ, ಅಸಮಾನತ ವಿರುದ್ಧ ಸುಮಾರು 3,570 ಕಿಲೋಮೀಟರ್ ಉದ್ದದ ಇಡೀ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ 150 ದಿನಗಳ ಪಾದಯಾತ್ರೆಯನ್ನ ಮಾಡಿ ಇವತ್ತು ಇಂದಿರಾ ಗಾಂಧೀಜಿಯ ತ್ಯಾಗದ ಆ ಮೊಮ್ಮ